ಈಗ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೋಬಹುದು? ಡಿಫೆಕ್ಷನ್ ಕಾಯ್ದೆ ಪ್ರಕಾರ ಇದು ಸಂವಿಧಾನಾತ್ಮಕವಾಗಿ ಬಹಳ ದೊಡ್ಡ ಅಪರಾಧ. ಡಿಫೆಕ್ಷನ್ ಕಾಯ್ದೆಯಲ್ಲಿ ಯಾರೇ ಆಗಲಿ ಒಂದು ಪಕ್ಷದಿಂದ ಚುನಾಯಿತರಾಗಿ ವಿಪ್ ಜಾರಿಗೊಳಿಸಿದ ನಂತರ ಮತದಾನದಲ್ಲಿ ಆ ಪಕ್ಷಕ್ಕೆ ವಿರುದ್ಧವಾಗಿ ಪಕ್ಷಕ್ಕೆ ದ್ರೋಹ ಬಗೆದು ಜನರ ಆಶಯಗಳ ವಿರುದ್ಧವಾಗಿ ಜನರು ಆ ಪಕ್ಷದಲ್ಲಿ ಅವ್ರನ್ನ ಚುನಾಯಿಸಿ ಅವ್ರನ್ನ ಆ ಒಂದು ಪರಿಸ್ಥಿತಿನಲ್ಲಿ ಅವರಿಗೆ ಮೋಸ ಮಾಡಿರೋ ಒಂದು ಪ್ರಸಂಗವನ್ನು ನಮ್ಮ ಆ್ಯಂಟಿ ಡಿಫೆಕ್ಷನ್ ಕಾಯ್ದೆಯಲ್ಲಿ ಶೆಡ್ಯೂಲ್ 10 ಸಂವಿಧಾನದಲ್ಲಿ ಘೋರವಾದ ಅಪರಾಧ ಆಗುತ್ತೆ. ಇದಕ್ಕೆ ನಾವು ಕ್ರಮ ಜರುಗಿಸೋದಕ್ಕೆ ಮಾನ್ಯ ವಿಪಕ್ಷದ ನಾಯಕರಾದ ಶ್ರೀ ಅಶೋಕ್ ಅವರು, ಮಾನ್ಯ ಅಶೋಕ್ ಅವರು ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ನಾವೆಲ್ಲರೂ ಕಾನೂನಾತ್ಮಕವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ನನಗೂ ಸಹ ಕರೆದು ಇದನ್ನು ಮುಂದೆ ಕ್ರಮ ಜರುಗಿಸುವಂತ ಹೇಳಿದ್ದಾರೆ. ಆದ್ದರಿಂದ ಖಂಡಿತವಾಗೂ ಅಮಾನತ್ತಾಗುತ್ತೆ. ವಿಪ್ನ ಜಾರಿಗೊಳಿಸಿದ್ದಾರೆ. ವಿಪ್ ಜಾರಿಗೊಳಿಸಿದ ನಂತರ ಯಾವ ಪ್ರತಿನಿಧಿ ಸಹ, ಜನಪ್ರತಿನಿಧಿ ಸಹ ಅದರ ವಿರುದ್ಧವಾಗಿ ಓಟ್ ಹಾಕಲಿಕ್ಕೆ, ಅಡ್ಡ ಮತದಾನ ಹಾಕಲಿಕ್ಕೆ ಅವಕಾಶವೇ ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ಮಾಡಿದ್ದಾರೆ. ಹೌದು, ಹೌದು. ಒಂದು ವೇಳೆ ಸ್ಪೀಕರು ಅದರಲ್ಲಿ ನಿಷ್ಪಕ್ಷಪಾತವಾಗಿ ಮಾಡದೇ ಇದ್ದರೆ ಅಥವಾ ವಿಳಂಬ ಮಾಡಿದ್ರೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಡೈರೆಕ್ಷನ್ ಕೊಡಿಸ್ತೀವಿ, ಕೂಡಲೇ ಇದನ್ನು ತೀರ್ಮಾನ ಮಾಡಿ ಅಂತ, ಒಂದು ತಿಂಗಳಿನಲ್ಲಿ 2 ತಿಂಗಳಿನಲ್ಲಿ ತೀರ್ಮಾನ ಮಾಡಿ ಅಂತ. ಖಂಡಿತವಾಗೂ ಅವಕಾಶ ಇದೆ. ಸ್ಪೀಕರ್ ಏನಾಗಿದೆ, ಒಂದು 2 ವಿಷಯ ಇದೆ ಇಲ್ಲಿ. ಸ್ಪೀಕರ್ ಕೋರ್ಟಾಗಿ ಇಲ್ಲಿ ಕೂತ್ಕೊತಾರೆ. ಸ್ಪೀಕರ್ ಸ್ಪೀಕರಾಗಿ ಅಧಿವೇಶನದಲ್ಲಿ ಕೂತ್ಕೊಳ್ಳಲ್ಲ. ಅಧಿವೇಶನದ ಚರ್ಚೆಗಳ ಬಗ್ಗೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ. ಆದರೆ ಸ್ಪೀಕರ್ ಒಬ್ಬ ನ್ಯಾಯಾಧೀಶನ ಕೂತ್ಕೊಂಡು ಕೊಡುವ ಒಂದು ತೀರ್ಪಿಗೆ, ಆವಾಗ ತೀರ್ಪಿಗೆ ಇವರು ಡೈರೆಕ್ಷನ್ ಕೊಡ್ಬೋದು, ಕೋರ್ಟ್ ಡೈರೆಕ್ಷನ್ ಕೊಡ್ಬೋದು. ಹಲವಾರು ಬಾರಿ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ ಬಾಂಬೆ ಪ್ರಕರಣದಲ್ಲಿ. ಹೌದು, ಇಲ್ಲ, ಸುಪ್ರೀಂ ಕೋರ್ಟು ಬಾಂಬೆ ಸ್ಪೀಕರ್ಗೆ ತೀರ್ಪು ಕೊಟ್ಟ ನಂತರ ಇಮಿಡಿಯೇಟ್ಲಿ ಡಿಸ್ಕ್ವಾಲಿಫಿಕೇಶನ್ನ ಡಿಸೈಡ್ ಮಾಡಿದ್ದಾರೆ, ಅನರ್ಹತೆ ಪ್ರಕರಣಗಳನ್ನ ಡಿಸೈಡ್ ಮಾಡಿದ್ದಾರೆ. ನಾವು ಅದೇ ಕಾನೂನಾತ್ಮಕವಾಗಿ ನೋಡ್ತೀವಿ, ಈಗ ಕೂಡಲೇ ತಯಾರು ಮಾಡುವಂತ ಹೇಳಿದ್ದಾರೆ ವಿಪಕ್ಷ ನಾಯಕರು. ಆದ್ದರಿಂದ ನಾವು ಫೈಲ್ ಮಾಡಿ ಎಷ್ಟು ದಿನದಲ್ಲಿ ಇದಕ್ಕೆ ಪ್ರಕ್ರಿಯೆ, ಈ ಪ್ರಕ್ರಿಯೆಯನ್ನು ಚಾಲ್ತಿಗೊಳಿಸ್ತಾರೆ, ಎಷ್ಟು ವಿಳಂಬ ಮಾಡ್ತಾರೆ ನೋಡ್ತೀವಿ. ವಿಳಂಬ ಮಾಡಿದ್ರೆ ಖಂಡಿತವಾಗೂ ಕೂಡಲೇ ನಾವು ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ ಕೊಡಿಸ್ತೀವಿ. ಥ್ಯಾಂಕ್ ಯು.